ಮರಮಾಂಗಕ್ಕೆ ಕಾಲಿನಿಂದ ಒದ್ದು ಕ್ರೂರವಾಗಿ ಕೊಂದ್ರ, ಮೈ ಮೇಲೆ ಸಿಟ್ಟ ಗಾಯ, ಕ್ರೂರವಾಗಿ ಹಿಂಸೆ ಕೊಟ್ಟು ಕೊಲೆ. ಶೆಡ್ನ ಸಿಸಿಟಿವಿಯಲ್ಲಿ ಬೆಚ್ಚಿ ಬೀಳಿಸುವ ದೃಶ್ಯ ಸೆರೆ. ದರ್ಶನ್ಗೆ ಎಷ್ಟು ವರ್ಷ ಜೈಲು, ಜೀವಾವಧಿ, ಮರಣದಂಡನೆ? ಹೇಗೆಲ್ಲ ಪ್ಲಾನ್ ಮಾಡಿದ್ರು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ಖ್ಯಾತಿ ನಟ ದರ್ಶನ್ ರವರನ್ನ ಪೊಲೀಸರು ಬೆಳ್ಳಂಬೆಳಗ್ಗೆ ಬಂಧನ ಮಾಡಿದ್ದಾರೆ. ಮೈಸೂರಿನ ನಿವಾಸದಲ್ಲಿ ಬಂಧನಕ್ಕೊಳಗಾಗಿರೋ ದರ್ಶನ್ ಈ ಪ್ರಕರಣ ಇದೀಗ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತೆ ಮಾಡಿದೆ. ನಟ ದರ್ಶನ್ನ ಎರಡನೇ ಹೆಂಡತಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದ. ಹೀಗಾಗಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಆರ್ಆರ್ ನಗರದಲ್ಲಿ ಇರುವ ಶೆಡ್ಗೆ ಕರೆದುಕೊಂಡು ಹೋಗಿ ಚಿತ್ರಹಿಂಸೆ ನೀಡಿ ಅವನನ್ನ ಕತೆ ಮುಗಿಸಿದ್ದಾರಂತೆ. ಆತನನ್ನ ಮಟ್ಯಾಶ್ ಮಾಡಿದ ಬಳಿಕ ಆರೋಪಿಗಳು ಆತನನ್ನ ಕಾಮಾಕ್ಷಿಪಾಳ್ಯದ ಡ್ರೈನೇಜ್ ಬಳಿ ಎಸೆದು ಹೋಗಿದ್ದಾರೆ. ಈ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾಗಾದರೆ ಅವತ್ತು ಶೆಡ್ನಲ್ಲಿ ರಾತ್ರಿ ಏನು ನಡೆದಿತ್ತು? ಸಿಸಿಟಿವಿಯಲ್ಲಿ ಸೆರೆಯಾದ ಆ ದೃಶ್ಯದಲ್ಲಿ ಏನೆಲ್ಲ ಇದೆ? ರೇಣುಕಾಸ್ವಾಮಿಯ ಬಾಡಿ ರಿಪೋರ್ಟ್ನಲ್ಲಿ ಬಿಚ್ಚಿಟ್ಟ ಸ್ಫೋಟಕ ಸತ್ಯವೇನು? ಇದೆಲ್ಲವನ್ನು ನೋಡದೆ ಈ ವಿಡಿಯೋದಲ್ಲಿ. ಆರಂಭದಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತ ತಾನಾಗಿಯೇ ಬೀದಿ ಹೆಣವಾಗಿದ್ದ ಅಂತ ಊಹಿಸಲಾಗಿತ್ತು. ಆನಂತರ ಕೂಲಂಕುಷವಾಗಿ ತನಿಖೆ ನಡೆಸಿದಾಗ ಅದೊಂದು ಮಟ್ಯಾಶ್ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ನಂತರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಇದರ ಹಿಂದೆ ಇರುವವರನ್ನ ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿಗಳ ಜೊತೆ ನಟ ದರ್ಶನ್ ನಿರಂತರ ಸಂಪರ್ಕ ಇರುವ ಶಂಕೆ ವ್ಯಕ್ತವಾಗಿದ್ದು, ಆರೋಪಿಯ ವಿಚಾರಣೆ ವೇಳೆಯೂ ನಟ ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದರಿಂದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಲ್ಲೆ ನಡೆಸಿರುವ ಸಮಯದಲ್ಲಿ ನಟ ದರ್ಶನ್ ಕೂಡ ಅಲ್ಲೇ ಇದ್ದ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಆ ವ್ಯಕ್ತಿಯ ಮೇಲೆ ದರ್ಶನ್ ಆಂಡ್ ಗ್ಯಾಂಗ್ ಅದೆಷ್ಟು ಕ್ರೂರವಾಗಿ ಎರಗಿದ್ರು ಅಂದ್ರೆ, ರೇಣುಕಾಸ್ವಾಮಿಯ ಮೈ ಮೇಲೆ ಎಲ್ಲ ಗಾಯಗಳಾಗಿದ್ವು, ಭೀಕರವಾಗಿ ಶಸ್ತ್ರಾಸ್ತ್ರಗಳಿಂದ ಹೊಡೆದು ಬಡಿದು ಅವನನ್ನ ಮಟ್ಯಾಶ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾವೆ. ಮುಖಕ್ಕೆ ಪಂಚ್ ಕೊಟ್ಟ ಪರಿಣಾಮ ಮೂಗು ದವಡೆ ಕಿತ್ತುಕೊಂಡು ಬಂದಿದೆ. ಅಷ್ಟೇ ಅಲ್ಲದೆ ಕಾಲಿನಿಂದ ಆತನ ಮರ್ಮಾಂಗಕ್ಕೆ ಒದ್ದು ಚಿತ್ರಹಿಂಸೆ ನೀಡಲಾಗಿದೆ ಅಂತ ಮಾಹಿತಿ ತಿಳಿಸಿದೆ. ಜೊತೆಗೆ ಸಿಗರೇಟ್ನಿಂದ ಸುಟ್ಟ ಗಾಯಗಳು, ಎದೆಯ ಭಾಗದಲ್ಲಿ ಒಡೆದ ಗುರುತುಗಳು, ಕೈಕಾಲುಗಳಲ್ಲಿ ದೊಣ್ಣೆಯಿಂದ ಹೊಡೆದ ಗುರುತುಗಳು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಶೆಡ್ನಲ್ಲಿ ಸಿಸಿಟಿವಿ ದೃಶ್ಯದಲ್ಲಿ ಈ ಎಲ್ಲ ದೃಶ್ಯಗಳು ಸೆರೆಯಾಗಿವೆಯೋ ಇಲ್ವೋ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ದರ್ಶನ್ ಆಂಡ್ ಗ್ಯಾಂಗ್ ರಾಕ್ಷಸರಂತೆ ವ್ಯಕ್ತಿಯ ಮೇಲೆ ಎರಗಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಅವನ ಕಥೆಯನ್ನೇ ಮುಗಿಸಿದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ದೊಡ್ಡ ಪ್ರಮಾಣದ ತಿರುವನ್ನ ಪಡೆದುಕೊಂಡಿದೆ. ಇನ್ನು ರೇಣುಕಾಸ್ವಾಮಿ ಫೋನ್ ಅನ್ನ ಟ್ರ್ಯಾಪ್ ಮಾಡಲಾಗಿದೆ. ಆತನ ಚಲನವಲನಗಳನ್ನ ಗಮನಿಸಿ ಚಿತ್ರದಲ್ಲಿದ್ದ ವ್ಯಕ್ತಿಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ರಘು ಎಂಬಾತ ಆತನನ್ನ ಕರೆದುಕೊಂಡು ಬಂದಿದ್ದ. ಆ ಬಳಿಕ ರಾತ್ರಿ ಆತನ ಮೇಲೆ 10 ಆರೋಪಿಗಳು ಕ್ರೂರವಾಗಿ ಎರಗಿದ್ರು. ಮನಬಂದಂತೆ ಹೊಡೆದು ಆತನ ಮರಮಾಂಗಕ್ಕೆ ಒದ್ದು ಸಿಗರೇಟ್ನಿಂದ ಸುಟ್ಟು ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ಕ್ರೂರಿಯಾಗಬೇಕು ಅಷ್ಟರ ಮಟ್ಟಿಗೆ ಕ್ರೂರಿಗಳಾಗಿದ್ರು. ಕೈಕಾಲುಗಳನ್ನು ಹಿಡಿದು ಗೋಡೆಗೆ ಒಡೆದಿದ್ದಾರಂತೆ. ಹಾಗಾದ್ರೆ ಆರೋಪ ಸಾಬೀತಾದ್ರೆ ಶಿಕ್ಷೆ ಏನು? ಐಪಿಸಿ ಸೆಕ್ಷನ್ 302 ಅಡಿ ಕೊಲೆಗೆ ಶಿಕ್ಷೆಯ ವಿಜಯವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಅಂತ ಹೇಳಲಾಗುತ್ತೆ. ಪ್ರತಿ ಪ್ರಕರಣದ ಸತ್ಯ ಮತ್ತು ಸಂದರ್ಭಗಳ ಆಧಾರದ ಮೇಲೆ ಶಿಕ್ಷೆಯನ್ನ ನಿರ್ಧರಿಸುವ ವಿವೇಚನೆಯನ್ನ ನ್ಯಾಯಾಲಯಕ್ಕೆ ಬಿಟ್ಟಿರುತ್ತೆ. ಅಸಾಧಾರಣ ಕ್ರೌರ್ಯ ಮತ್ತು ಕ್ರೌರ್ಯದಿಂದ ಕೊಲೆ ಪ್ರಕರಣಗಳಲ್ಲಿ ನ್ಯಾಯಾಲಯವು ಮರಣದಂಡನೆಯನ್ನು ನೋಡಬಹುದು. ಪ್ರಕರಣದಿಂದ ಪ್ರಕರಣಕ್ಕೆ ಇದು ವಿಭಿನ್ನವಾಗಿರುತ್ತೆ. ಹೆಚ್ಚುವರಿಯಾಗಿ ದಂಡ, ಸಮುದಾಯ ಸೇವೆ ಮತ್ತು ಗಡಿಪಾರು ಮಾಡುವಂತಹ ಇತರ ಶಿಕ್ಷೆಗಳನ್ನು ವಿಧಿಸಬಹುದು. ಹಾಗಾದ್ರೆ ದರ್ಶನ್ಗೆ ಜಾಮೀನು ಸಿಗುತ್ತಾ? ಐಪಿಸಿ ಸೆಕ್ಷನ್ 302 ಜಾಮೀನು ರಹಿತ ಮತ್ತು ಸಂಯೋಜಿತವಲ್ಲದ ಅಪರಾಧವಾಗಿದೆ. ಈ ಪ್ರಕರಣದಲ್ಲಿ ಬಂಧಿಸಿದ ಆರೋಪಿಯನ್ನ ಸುಲಭವಾಗಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಮತ್ತು ಪ್ರಕರಣವನ್ನ ಒಳಗೊಂಡಿರುವ ಸಾಕ್ಷ್ಯಾಧಾರ ನಡುವೆ ಕಕ್ಷಿದಾರರ ನಡುವೆ ನ್ಯಾಯಾಲಯದ ಹೊರಗೆ ಇತ್ಯರ್ಥವಾಗುವುದಿಲ್ಲ. ಆರೋಪಿಯ ವಿಚಾರಣೆಗೆ ಹಾಜರಾಗಬೇಕು ಮತ್ತು ಅವನ ಕೃತ್ಯಗಳ ಸಂಪೂರ್ಣ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಹಾಗಾದ್ರೆ ಜಾಮೀನು ಪಡೆಯಲು ಇರುವ ದಾರಿಗಳು ಏನು? ಕೆಲವು ಪ್ರಕರಣಗಳಲ್ಲಿ ಅಸಾಧಾರಣ ಸಂದರ್ಭಗಳಿದ್ರೆ ಅಥವಾ ಆರೋಪಿಯ ತಲೆಮರೆಸಿಕೊಂಡಿರುವ ಅಥವಾ ಸಾಕ್ಷ್ಯಗಳನ್ನು ಹಾಳು ಮಾಡುವ ಸಾಧ್ಯತೆ ಇಲ್ಲ ಎಂದು ನ್ಯಾಯಾಲಯವು ಕಂಡುಕೊಂಡ್ರೆ ಆರೋಪಿಗೆ ಜಾಮೀನು ನೀಡಬಹುದು. ಅಂತಹ ಪ್ರಕರಣಗಳಲ್ಲಿ ಜಾಮೀನು ನೀಡುವುದು ನ್ಯಾಯಾಲಯದ ವಿವೇಚನೆಗೆ ಅನುಗುಣವಾಗಿರುತ್ತೆ ಮತ್ತು ನಿರ್ಧಾರವು ಪ್ರತಿ ಪ್ರಕರಣದ ಸತ್ಯ ಮತ್ತು ಸಂದರ್ಭಗಳನ್ನು ಅವಲಂಬನೆ ಮಾಡಲಾಗಿರುತ್ತೆ. ಐಪಿಸಿ ಸೆಕ್ಷನ್ 302 ಅಡಿಯಲ್ಲಿರುವ ಪ್ರಕರಣದಲ್ಲಿ ಜಾಮೀನು ಪಡೆಯಲು ಆರೋಪಿಯು ನ್ಯಾಯಾಲಯಕ್ಕೆ ಬಲವಾದ ಕಾರಣಗಳನ್ನು ನೀಡಬೇಕು. ಅವನು ತಲೆಮರೆಸಿಕೊಳ್ಳುವ ಅಥವಾ ಪ್ರತಿಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆ ಇಲ್ಲ ಎಂದು ತೋರಬೇಕು. ಇದು ಶ್ಯೂರಿಟಿಯನ್ನ ಒದಗಿಸುವುದು, ಪಾಸ್ಪೋರ್ಟ್ ಅನ್ನ ಒಪ್ಪಿಸುವುದು ಮತ್ತು ಅಗತ್ಯವಿದ್ದಾಗ ಮತ್ತು ನ್ಯಾಯಾಲಯದ ಮುಂದೆ ಹಾಜರಾಗಲು ಒಪ್ಪಿಕೊಳ್ಳಬೇಕು. ಆರೋಪಿಯು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಥವಾ ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾನೆ ಅಂತ ನ್ಯಾಯಾಲಯವು ಭಾವಿಸಿದ್ರೆ ಅದು ಯಾವ ಸಮಯದಲ್ಲಿ ಜಾಮೀನು ರದ್ದುಗೊಳ್ಳಬಹುದು ಮತ್ತೆ ಬಂಧನಕ್ಕೆ ಸೂಚನೆ ಕೊಡಬಹುದು. ಒಟ್ಟಾರೆಯಾಗಿ ಸದ್ಯ ತನಿಖೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಜಾಮೀನು ಸಿಗತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಜೊತೆಗೆ ನ್ಯಾಯಾಲಯ ಅದನ್ನು ನಿರ್ಧಾರ ಮಾಡಲಿದೆ.
ಹಲ್ಲೆ ನಡೆಸಿರುವ ಸಮಯದಲ್ಲಿ ನಟ ದರ್ಶನ್ ಕೂಡ ಅಲ್ಲೇ ಇದ್ದ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಆ ವ್ಯಕ್ತಿಯ ಮೇಲೆ ದರ್ಶನ್ ಆಂಡ್ ಗ್ಯಾಂಗ್ ಅದೆಷ್ಟು ಕ್ರೂರವಾಗಿ ಎರಗಿದ್ರು ಅಂದ್ರೆ, ರೇಣುಕಾ ಸ್ವಾಮಿಯ ಮೈ ಮೇಲೆ ಎಲ್ಲಾ ಗಾಯಗಳಾಗಿದ್ವು, ಭೀಕರವಾಗಿ ಶಸ್ತ್ರಾಸ್ತ್ರಗಳಿಂದ ಹೊಡೆದು ಬಡಿದು ಅವನನ್ನ ಮಟ್ಯಾಶ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾವೆ. ಮುಖಕ್ಕೆ ಪಂಚ್ ಕೊಟ್ಟ ಪರಿಣಾಮ ಮೂಗು ದವಡೆ ಕಿತ್ತುಕೊಂಡು ಬಂದಿದೆ. ಅಷ್ಟೇ ಅಲ್ಲದೆ ಕಾಲಿನಿಂದ ಆತನ ಮರ್ಮಾಂಗಕ್ಕೆ ಒದ್ದು ಚಿತ್ರಹಿಂಸೆ ನೀಡಲಾಗಿದೆ ಅಂತ ಮಾಹಿತಿ ತಿಳಿಸಿದೆ. ಜೊತೆಗೆ ಸಿಗರೇಟ್ನಿಂದ ಸುಟ್ಟ ಗಾಯಗಳು, ಎದೆಯ ಭಾಗದಲ್ಲಿ ಒಡೆದ ಗುರುತುಗಳು, ಕೈಕಾಲುಗಳಲ್ಲಿ ದೊಣ್ಣೆಯಿಂದ ಹೊಡೆದ ಗುರುತುಗಳು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಶೆಡ್ನಲ್ಲಿ ಸಿಸಿಟಿವಿ ದೃಶ್ಯದಲ್ಲಿ ಈ ಎಲ್ಲ ದೃಶ್ಯಗಳು ಸೆರೆಯಾಗಿವೆಯೋ ಇಲ್ವೋ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ದರ್ಶನ್ ಆಂಡ್ ಗ್ಯಾಂಗ್ ರಾಕ್ಷಸರಂತೆ ವ್ಯಕ್ತಿಯ ಮೇಲೆ ಎರಗಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಅವನ ಕಥೆಯನ್ನೇ ಮುಗಿಸಿದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ದೊಡ್ಡ ಪ್ರಮಾಣದ ತಿರುವನ್ನ ಪಡೆದುಕೊಂಡಿದೆ. ಇನ್ನು ರೇಣುಕಾ ಸ್ವಾಮಿ ಫೋನ್ ಅನ್ನ ಟ್ರ್ಯಾಪ್ ಮಾಡಲಾಗಿದೆ. ಆತನ ಚಲನವಲನಗಳನ್ನ ಗಮನಿಸಿ ಚಿತ್ರದಲ್ಲಿದ್ದ ವ್ಯಕ್ತಿಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಮಧ್ಯಾಹ್ನ 2:30 ರಘು ಎಂಬಾತ ಆತನನ್ನ ಕರೆದುಕೊಂಡು ಬಂದಿದ್ದ. ಆ ಬಳಿಕ ರಾತ್ರಿ ಆತನ ಮೇಲೆ 10 ಆರೋಪಿಗಳು ಕ್ರೂರವಾಗಿ ಎರಗಿದ್ರು. ಮನಬಂದಂತೆ ಹೊಡೆದು ಆತನ ಮರ್ಮಾಂಗಕ್ಕೆ ಒದ್ದು ಸಿಗರೇಟ್ನಿಂದ ಸುಟ್ಟು ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ಕ್ರೂರಿಯಾಗಬೇಕು ಅಷ್ಟರ ಮಟ್ಟಿಗೆ ಕ್ರೂರಿಗಳಾಗಿದ್ರು. ಕೈಕಾಲುಗಳನ್ನು ಹಿಡಿದು ಗೋಡೆಗೆ ಒಡೆದಿದ್ದಾರಂತೆ. ಹಾಗಾದ್ರೆ ಆರೋಪ ಸಾಬೀತಾದ್ರೆ ಶಿಕ್ಷೆ ಏನು? ಐಪಿಸಿ ಸೆಕ್ಷನ್ 302 ಅಡಿ ಕೊಲೆಗೆ ಶಿಕ್ಷೆಯ ವಿಜಯವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಅಂತ ಹೇಳಲಾಗುತ್ತೆ. ಪ್ರತಿ ಪ್ರಕರಣದ ಸತ್ಯ ಮತ್ತು ಸಂದರ್ಭಗಳ ಆಧಾರದ ಮೇಲೆ ಶಿಕ್ಷೆಯನ್ನ ನಿರ್ಧರಿಸುವ ವಿವೇಚನೆಯನ್ನ ನ್ಯಾಯಾಲಯಕ್ಕೆ ಬಿಟ್ಟಿರುತ್ತೆ. ಅಸಾಧಾರಣ ಕ್ರೌರ್ಯ ಮತ್ತು ಕ್ರೌರ್ಯದಿಂದ ಕೊಲೆ ಪ್ರಕರಣಗಳಲ್ಲಿ ನ್ಯಾಯಾಲಯವು ಮರಣದಂಡನೆಯನ್ನು ನೋಡಬಹುದು. ಪ್ರಕರಣದಿಂದ ಪ್ರಕರಣಕ್ಕೆ ಇದು ವಿಭಿನ್ನವಾಗಿರುತ್ತೆ. ಹೆಚ್ಚುವರಿಯಾಗಿ ದಂಡ, ಸಮುದಾಯ ಸೇವೆ ಮತ್ತು ಗಡಿಪಾರು ಮಾಡುವಂತಹ ಇತರ ಶಿಕ್ಷೆಗಳನ್ನು ವಿಧಿಸಬಹುದು. ಹಾಗಾದ್ರೆ ದರ್ಶನ್ಗೆ ಜಾಮೀನು ಸಿಗುತ್ತಾ? ಐಪಿಸಿ ಸೆಕ್ಷನ್ 302 ಜಾಮೀನು ರಹಿತ ಮತ್ತು ಸಂಯೋಜಿತವಲ್ಲದ ಅಪರಾಧವಾಗಿದೆ. ಈ ಪ್ರಕರಣದಲ್ಲಿ ಬಂಧಿಸಿದ ಆರೋಪಿಯನ್ನ ಸುಲಭವಾಗಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಮತ್ತು ಪ್ರಕರಣವನ್ನ ಒಳಗೊಂಡಿರುವ ಸಾಕ್ಷ್ಯಾಧಾರ ನಡುವೆ ಕಕ್ಷಿದಾರರ ನಡುವೆ ನ್ಯಾಯಾಲಯದ ಹೊರಗೆ ಇತ್ಯರ್ಥವಾಗುವುದಿಲ್ಲ. ಆರೋಪಿಯ ವಿಚಾರಣೆಗೆ ಹಾಜರಾಗಬೇಕು ಮತ್ತು ಅವನ ಕೃತ್ಯಗಳ ಸಂಪೂರ್ಣ ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಹಾಗಾದ್ರೆ ಜಾಮೀನು ಪಡೆಯಲು ಇರುವ ದಾರಿಗಳು ಏನು? ಕೆಲವು ಪ್ರಕರಣಗಳಲ್ಲಿ ಅಸಾಧಾರಣ ಸಂದರ್ಭಗಳಿದ್ರೆ ಅಥವಾ ಆರೋಪಿಯ ತಲೆಮರೆಸಿಕೊಂಡಿರುವ ಅಥವಾ ಸಾಕ್ಷ್ಯಗಳನ್ನು ಹಾಳು ಮಾಡುವ ಸಾಧ್ಯತೆ ಇಲ್ಲ ಎಂದು ನ್ಯಾಯಾಲಯವು ಕಂಡುಕೊಂಡ್ರೆ ಆರೋಪಿಗೆ ಜಾಮೀನು ನೀಡಬಹುದು. ಅಂತಹ ಪ್ರಕರಣಗಳಲ್ಲಿ ಜಾಮೀನು ನೀಡುವುದು ನ್ಯಾಯಾಲಯದ ವಿವೇಚನೆಗೆ ಅನುಗುಣವಾಗಿರುತ್ತೆ ಮತ್ತು ನಿರ್ಧಾರವು ಪ್ರತಿ ಪ್ರಕರಣದ ಸತ್ಯ ಮತ್ತು ಸಂದರ್ಭಗಳನ್ನು ಅವಲಂಬನೆ ಮಾಡಲಾಗಿರುತ್ತೆ. ಐಪಿಸಿ ಸೆಕ್ಷನ್ 302 ಅಡಿಯಲ್ಲಿರುವ ಪ್ರಕರಣದಲ್ಲಿ ಜಾಮೀನು ಪಡೆಯಲು ಆರೋಪಿಯು ನ್ಯಾಯಾಲಯಕ್ಕೆ ಬಲವಾದ ಕಾರಣಗಳನ್ನು ನೀಡಬೇಕು. ಅವನು ತಲೆಮರೆಸಿಕೊಳ್ಳುವ ಅಥವಾ ಪ್ರತಿಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆ ಇಲ್ಲ ಎಂದು ತೋರಬೇಕು. ಇದು ಶ್ಯೂರಿಟಿಯನ್ನ ಒದಗಿಸುವುದು, ಪಾಸ್ಪೋರ್ಟ್ ಅನ್ನ ಒಪ್ಪಿಸುವುದು ಮತ್ತು ಅಗತ್ಯವಿದ್ದಾಗ ಮತ್ತು ನ್ಯಾಯಾಲಯದ ಮುಂದೆ ಹಾಜರಾಗಲು ಒಪ್ಪಿಕೊಳ್ಳಬೇಕು. ಆರೋಪಿಯು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಥವಾ ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾನೆ ಅಂತ ನ್ಯಾಯಾಲಯವು ಭಾವಿಸಿದ್ರೆ ಅದು ಯಾವ ಸಮಯದಲ್ಲಿ ಜಾಮೀನು ರದ್ದುಗೊಳ್ಳಬಹುದು ಮತ್ತೆ ಬಂಧನಕ್ಕೆ ಸೂಚನೆ ಕೊಡಬಹುದು. ಒಟ್ಟಾರೆಯಾಗಿ ಸದ್ಯ ತನಿಖೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಜಾಮೀನು ಸಿಗತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಜೊತೆಗೆ ನ್ಯಾಯಾಲಯ ಅದನ್ನು ನಿರ್ಧಾರ ಮಾಡಲಿದೆ.